ನಮಸ್ಕಾರ ಪಿತ್ರಿ ನ್ಯೂಸ್ಗೆ ಸ್ವಾಗತ ನಾನು ರೂಪಾ ಯಾದವ್ ನಾವು ಪ್ರೀತಿಸುವಂತ ವ್ಯಕ್ತಿಗಳು ಸಾವನ್ನಪ್ಪಿದ್ರೆ ದುಃಖ ಆಗೋದು ಸಹಜ ಆದರೆ ಈ ಒಂದು ಹಳ್ಳಿಯಲ್ಲಿ ಬಸವ ಸಾವನ್ನಪ್ಪಿದ್ದಾನೆ ಎಂದು ಹಳ್ಳಿಯ ಜನರೇ ದುಃಖ ಸಾಗರದಲ್ಲಿದ್ದಾರೆ ಏನಿದು ಸ್ಟೋರಿ ಅಂತೀರಾ ಈ ಸ್ಟೋರಿ ನೋಡಿ ಮೈಸೂರು ಜಿಲ್ಲೆಯ ಸರಗೂರು ತಾಲೂಕಿನ ಸಮೀಪದ ಸಾಗರೆ ಶ್ರೀ ಮಾರಮ್ಮನ ಬಸವ ಇನ್ನಿಲ್ಲವಾಗಿದೆ ಈ ಬಸವ ಕಳೆದ 20 ವರ್ಷಗಳಿಂದ ಸಾಗರೆ ಜನರ ಹಾಗೂ ಹೊರಗಡೆಯಿಂದ ಬಂದಂತಹ ಸಾವಿರಾರು ಭಕ್ತರಿಗೆ ಪ್ರೀತಿಪಾತ್ರವಾಗಿತ್ತು ಬಸವ ತೀರ ಮಡಿವಂತಿಕೆಯನ್ನ ಪಾಲಿಸುತ್ತಿತ್ತು ಈ ಬಸವ ಮನೆ ಮನೆಗೆ ಹೋಗುವಾಗ ಯಾರಾದರೂ ಬೈದರೆ ಬಸವ ಅವರ ಮನೆಗೆ ವಾರಗಟ್ಟಲೆ ಹೋಗುತ್ತಿರಲಿಲ್ಲವಂತೆ ಮೃತ ಬಸವನಿಗೆ ಊರ ಹೆಂಗಸರು ತಮ್ಮ ಸಾಂಪ್ರದಾಯಿಕ ಹಾಡುಗಳನ್ನು ಹಾಡಿ ಸಂತಾಪವನ್ನು ಸೂಚಿಸಿದರು ಬಸವನಿಗೆ ಭಾರೀ ಗಾತ್ರದ ಹಾಸಿಗೆಯಲ್ಲಿ ಮಲಗಿಸಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯ ಮೂಲಕ ಅಂತ್ಯಕ್ರಿಯೆಯನ್ನು ಮಾಡಲಾಯಿತು ಬೀಚನಹಳ್ಳಿಪುರದ ಮಲ್ಲಿಕಾರ್ಜುನ ಸ್ವಾಮಿಗಳ ದಿವ್ಯ ಸನ್ನಿಧಿಯಲ್ಲಿ ಸ್ವಾಮಿಗಳ ಮುಖಾಂತರ ಸಂಪ್ರದಾಯದಂತೆ ಅಂತ್ಯಕ್ರಿಯೆಯನ್ನು ನಡೆಸಲಾಯಿತು ಜೊತೆಗೆ ರಾತ್ರಿ ಹರಿಕಥೆಯನ್ನು ಆಯೋಜಿಸಿದ್ದು ವಿಶೇಷವಾಗಿತ್ತು ಸರಗೂರು ತಾಲೂಕಿನ ಸಾಗರೆ ಗ್ರಾಮದ ಬಸವ ಅಗಲಿದ ಕಾರಣ ಜನರು ಸಂತಾಪವನ್ನು ಸೂಚಿಸಿದರು ಇದರಿಂದಾಗಿ ಗ್ರಾಮೀಣ ಜನರು ಎಷ್ಟು ಹೃದಯವಂತರು ಹಾಗೂ ಆರಾಧಕರು ಎಂಬುದನ್ನು ತೋರಿಸುವಂತಹ ದೃಶ್ಯವಿದು ಇದರಿಂದ ಗ್ರಾಮೀಣ ಜನರು ಎಷ್ಟು ಹೃದಯವಂತರು ಹಾಗೂ ಆರಾಧಕರು ಎಂಬುದು ತಿಳಿದು ಬರುತ್ತದೆ ಹಲವು ವರ್ಷಗಳಿಂದ ಗ್ರಾಮದ ಮಗನಾಗಿ ದೈವವಾಗಿದ್ದ ಬಸವ ಗ್ರಾಮದ ಜನರನ್ನ ಅಗಲಿದ ಈ ಅಗಲಿಕೆಯನ್ನು ಜನರು ಜೀರ್ಣಿಸಿಕೊಳ್ಳಲಾಗುತ್ತಿಲ್ಲ ಎನ್ನುತ್ತಿದ್ದಾರೆ ಗ್ರಾಮದ ಜನರು ತಮ್ಮ ಕುಟುಂಬದ ಸದಸ್ಯನಂತೆ ಅದರ ಅಂತ್ಯಕ್ರಿಯೆಯನ್ನು ಬಹಳ ಗೌರವಪೂರ್ಣವಾಗಿ ಗ್ರಾಮದ ಜನರು ನೆರವೇರಿಸಿದರು ಈ ದೃಶ್ಯವನ್ನು ನೋಡುವಾಗ ಮನುಷ್ಯ ಎಷ್ಟೇ ಕೆಟ್ಟವನಾಗಿದ್ದರೂ ಮನುಷ್ಯತ್ವ ಮಾನವೀಯತೆ ಇನ್ನೂ ಕೂಡ ಬಹಳ ಆಳವಾಗಿದೆ ಕಳೆದುಕೊಂಡಿಲ್ಲ ಎಂಬುದು ಸಾರುವಂತಹ ಸಂದೇಶವಾಗಿದೆ ಈ ಸಂದರ್ಭದಲ್ಲಿ ಸಾಗರೆ ಗ್ರಾಮದ ಎಲ್ಲಾ ಜನಾಂಗದ ಮುಖಂಡರುಗಳು ಹೆಂಗಸರು ಯುವಕರು ಮಕ್ಕಳು ಸಹ ಒಳಗೂಡಿ ದಾಳಿಂಬೆ ಸೇಬು ಮೋಸಂಬಿ ಕಿತ್ತಳೆ ನೋಟುಗಳ ಮುಖಾಂತರ ಭಾರಿ ಹೂವಿನ ಸುರಿಮಳೆಯನ್ನ ಮಾಡಲಾಯಿತು ಇವಿಷ್ಟು ವೀಕ್ಷಣದ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಪಿತ್ರಿ ನ್ಯೂಸ್ ಇದು ಜನರ ಧ್ವನಿ ಜನಸಾಮಾನ್ಯರ ನಾಡಿ ಮಿಡಿತ ಭ್ರಷ್ಟರಿಗಿದು ಭರ್ಜರಿ ಚಾಟಿ ಸುದ್ದಿಯಲ್ಲಿ ಹರಿತ ಜನರ ಸಮಸ್ಯೆಗೆ ಪರಿಹಾರ ಖಚಿತ ವಾಸ್ತವ ನಿಖರ ಸಾಕ್ಷಿ ಸಮೇತ ಸುದ್ದಿ ಜ್ಞಾನಾರ್ಜನೆ ವಸ್ತುನಿಷ್ಠ ಅಂಕಣಗಳ ಸಂಗಮ ಹೊಸತನ ವಿನೂತನ ಪರಿಕಲ್ಪನೆಯೊಂದಿಗೆ ನಿಮ್ಮ ಮುಂದೆ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಪಿತ್ರಿ ನ್ಯೂಸ್ ಕನ್ನಡ ಚಾನೆಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ